ಒಂದು ಒಂದು ಆರ್ಡರ್ ಮಾಡ್ಲಿಕ್ಕೆ ಇಚ್ಛೆ ಪಡ್ತೀನಿ. ಈಗ ಏನು ಸಾಹೇಬ್ ಹೇಳಿದಂಗೆ, ಈಗ ಸರ್ಚ್ ಅಂಡ್ ಸೀಸರ್ ಮಸ್ಟ್ ಬಿ ಡನ್ ಅಂಡರ್ ಅಡಿಯೋಡಿ ಕಂಪಲ್ಸರಿ ನಾಲೆಜ್. ಅದು ಈಗ ಈಗ ಇಟ್ ಇಸ್ ಚಾಲೆಂಜ್ ಫಾರ್ ದ ಇಮಿಗ್ರೇಷನ್ ಆಫೀಸರ್ ನಾಲ್ ಡಿಪಾರ್ಟ್ಮೆಂಟ್ಸ್ ಆ್ಯಂಡ್ ವಿದಿನ್ ಅ 48 hours ದಟ್ ಮಸ್ಟ್ ಬಿ ಗೋನ್ ಟು ದ ಕೋರ್ಟ್. ಸೊ ಇದೇನು ಆಲ್ರೆಡಿ ನಮ್ಮ ಸಾಹೇಬ್ರದ್ದು ಲೀಡರ್ಶಿಪ್ ಒಳಗಡೆ ನಾವೇನು ಕಮಿಟಿ ಒಳಗಡೆ ಇಟ್ ಹ್ಯಾಸ್ ಬಿನ್ ಆಲ್ರೆಡಿ ಕಮ್ಯುನಿಕೇಟೆಡ್ ಆ್ಯಂಡ್ ಮೋರ್ ಓವರ್ ಇನ್ ಆಲ್ ಈ ಮೊನ್ನೆ ಕೊಪ್ಪಳಕ್ಕೆ ಹೋಗಿದ್ದೆ. ಕೊಪ್ಪಳದಲ್ಲಿ ಆಗಲೇ ಎಚ್ ಸಿಗಳು ಸರ್ಚ್ ಮಾಡ್ಬೇಕಾದ್ರೆ ಹೋಗಿ ವೀಡಿಯೋ ಮಾಡ್ಕೊಂಡು ಮೊಬೈಲ್ ನೋಡಿ ಮಾಡ್ಕೊಂಡ್ಬಂದು ದೇ ಆರ್ ಗಿವಿಂಗ್ ಟು ಕೋರ್ಟ್. ಆ್ಯಂಡ್ ಮುಂದಿನ ದಿನಮಾನದೊಳಗಡೆ ಕ್ರೆಡಿಟಬಿಲಿಟಿ ಆಫ್ ದಿ ಇನ್ವೆಸ್ಟಿಗೇಷನ್ ಬಿ ಮಚ್ ಮೋರ್. ಆ ಕಾರಣಕ್ಕೆ ಈ ಅಮೆಂಡ್ಮೆಂಟ್ ಮಾಡ್ಕೊಂಡು ಬದಲಾವಣೆ ಈಗ ಇಲ್ಲಿವರೆಗೂ ಏನಾಗಿತ್ತು ಅಂದ್ರೆ, ನಾನು ಈಗ ಒಂದು ಅರೌಂಡ್ 40-50 ಕ್ಲಾಸ್ ಮಾಡಿದ್ದೀನಿ ಮತ್ತೆ ಡೈರೆಕ್ಷನ್ ಮಾಡ್ತಾ ಇದ್ದೀನಿ. ಈಗ ಒಂದು ಏನು ಒಬೆರಾಯನ್ ಕಾಲದ್ದು ಅಥವಾ ಒಂದು ಕಸ್ಟಮ್ ಏನು ರೆಡಿ ಮಾಡ್ಕೊಂಬಂದಿದ್ರು ಇನ್ವೆಸ್ಟಿಗೇಷನ್ ಒಳಗಡೆ, ಆ ರೂಢಿ ಮಾಡ್ಕೊಂಡು ಬಂದಂಥವ್ರಿಗೆ ಸಡನ್ ಆಗಿ ಇದೊಂದು ಹೊಸದ ಅಂತ ಅನಿಸ್ಬೋದು. ಬಟ್ ಸಿ ಆರ್ ಪಿ ಸಿ ಒಳಗಡೆ ಈಗಾಗಲೇ ಅದನ್ನ ನೂತನ ತನಿಖಾಧಿಕಾರಿಗಳು ಏನು ಅದನ್ನು ಪೊಲೀಸ್ ಎಸ್ಪೆಷಲಿ ವಿಶೇಷವಾಗಿ ಪೊಲೀಸ್ ಇಲಾಖೆ ಒಳಗಡೆ ಸಿ ಆರ್ ಪಿ ಸಿ ಬಗ್ಗೆ ಒಂದು ಗಮನ ಇರುತ್ತೆ ನಮಗೆ. ಆ ಪ್ರಕಾರ ಉಳಿದಂತೆ ಡಿಪಾರ್ಟ್ಮೆಂಟ್ ಉದಾಹರಣೆ ಫಾರೆಸ್ಟ್ ಆ್ಯಕ್ಟ್ ಆಗಲಿ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರಾಗಲಿ, ಎಕ್ಸೈಸ್ ಡಿಪಾರ್ಟ್ಮೆಂಟ್ ಆಗಲಿ, ಅಥವಾ ಡ್ರಗ್ಸ್ ಅಂಡ್ ಫೆಸಿಲಿಟೀಸ್ ಡಿಪಾರ್ಟ್ಮೆಂಟ್ ಅವರೆಲ್ಲ ಅಲೈಡ್ ಡಿಪಾರ್ಟ್ಮೆಂಟ್ಸ್ ಅವರಿಗೆ ಅದು ಸಿ ಆರ್ ಪಿ ಸಿ ಅಷ್ಟು ಹೋಲವಾಗಿಲ್ಲ. ಆದರೆ ಅವರು ಕೂಡ ಅದನ್ನು ಪ್ರಾಜೆಕ್ಟ್ ಪ್ರಕಾರ ವಿಶೇಷ ಮಾಡಬೇಕಾಗ್ತದೆ. ಅಂಥವ್ರಿಗೆ ಹೇಳಿದಾಗ ಒಂದು ನಂಬರಿಗೆ ಗಾಬರಿ ಆಗ್ತವ್ರಿಗೆ, ನಾವು ಅಡಿ ವಿಡಿಯೋ ಮಾಡಬೇಕಲ್ಲ ಅಂದರೆ. ಬಟ್ ನಾವು ಪೊಲೀಸ್ ಡಿಪಾರ್ಟ್ಮೆಂಟ್ ಜೊತೆಗೆ ಈಗಾಗಲೇ ಅವರಿಗೆ ಮೊದಲಿಗಿಂತ ಅವ್ರು ಹೇಳ್ತಾ ಇರೋದ್ರಿಂದ ಚಾಲೆಂಜಸ್ ಅನ್ನೋದಕ್ಕಿಂತ ನೌ ದೇ ಆರ್ ಗೆಟಿಂಗ್ ಮಚ್ ಮೋರ್ ಪಾಸಿಟಿವ್ ಏನು ಫೀಲಿಂಗ್ಸ್. ಮೊದಲಿಗೆ ನಮ್ಮ ಪಂಚನಾಮೆಗೆ ನಾವು ಪಂಚರು ಕರ್ಕೊಂಬರ್ಬೇಕಾದ್ರೆ ನಮ್ಗೆ ತೊಂದರೆ ಆಗ್ತಿತ್ತು. ಈಗ ಆಡಿಯೋ ವಿಡಿಯೋ ಮಾಡ್ಕೊಂಡು ಕೋರ್ಟಿಗೆ ಕೊಟ್ಬಿಟ್ರೆ ಅಂದರೆ ನಾವು ಅವ್ರ ಎಂಟೈರ್ ಸರ್ಚ್ ಅಂಡ್ ಸೀಸರ್ ಪ್ರೊಸೀಡಿಂಗ್ಸ್ ಇಸ್ ಬಿಲೀವ್ಡ್ ಬೈ ದ ಕೋರ್ಟ್. ಸೊ ಆ ಮಾರಲ್ ಬೂಸ್ಟ್ ಅಂಡ್ ಪಾಸಿಟಿವ್ ಬೂಸ್ಟ್ ಇಸ್ ಕ್ರಿಯೇಟಿಂಗ್ ಇನ್ ದ ಮೈಂಡ್ ಆಫ್ ದ ಪೊಲೀಸ್. ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ನಾವು ಪ್ರಿಯಾಂಬಲ್ ಆಫ್ ದ ಈ ಮೂರು ಕಾಯ್ದೆಗಳನ್ನು ನೋಡಿದಾಗ ಒಂದು ವಿಕ್ಟಿಮ್ ಸೆಂಟ್ರಿಕ್ಕು, ಇನ್ನೊಂದು ಕನ್ವಿಕ್ಷನ್ ಓರಿಯೆಂಟೆಡ್. ಇಲ್ಲಿವರೆಗೂ ಬ್ರಿಟಿಷರು ಮಾಡಿದ್ದು ಹೆಂಗಿತ್ತು ಅಂದರೆ ಇಟ್ ಈಸ್ ಕ್ರಿಮಿನಲ್ ಜ್ಯೂಸ್ ಪ್ರೊಡಕ್ಸ್ ಒಳಗಡೆ ಏನು ಅನ್ಲೆಸ್ ಗಿಲ್ಟ್ ಇಸ್ ಪ್ರೂವ್ಡ್ ಇಸ್ ಇನ್ನೋಸೆಂಟ್. ಅದನ್ನು ಮೇಂಟೈನ್ ಮಾಡಿದ್ದು ನಾವು, ಬಟ್ ಟು ಸಮ್ ಎಕ್ಸ್ಟೆಂಟ್. ಯಾಕಂದ್ರೆ ಅರ್ಲಿಯರ್ ಎಂಟೈರ್ ಇನ್ವೆಸ್ಟಿಗೇಷನ್ ವಾಸ್ ಟೋಟಲಿ ಡಿಪೆಂಡೆಂಟ್ ಆನ್ ದ ಹ್ಯೂಮನ್ ಏಜೆನ್ಸಿ. ನಮಗೆ ವಿಟ್ನೆಸ್ಗಳು ಬರಬೇಕಾಗಿತ್ತು, ಕೋರ್ಟ್ ಮುಂದೆ ಹೇಳಬೇಕಾಗಿತ್ತು. ಅವ್ರು ಹೇಳಿದ್ರೆ ಅವ್ರು ಕ್ರಾಸ್ ಎಕ್ಸಾಮಿನೇಷನ್ ಆಗಿತ್ತು, ಅವ್ರು ಎಷ್ಟು ಮಟ್ಟಿಗೆ ನಂಬಬೇಕು ನಂಬಬಾರದು ಅದ್ರ ಬಗ್ಗೆ ಒಂದು ಅದೊಂದು ಪಾರ್ಟ್. ಪೊಲೀಸರದ್ದು ಹೇಳಿಕೆಗಳನ್ನು ನಂಬಬಾರದು ಅಂತ ಲೆಕ್ಕದೊಳಗಡೆ ಕೋರ್ಟ್ ನಿಂತು. ಬಟ್ ಈಗ ಹಂಗೆ ಆಗಿಲ್ಲ. ಯಾಕಂದ್ರೆ ಪ್ರತಿಯೊಂದು ಟ್ರಾನ್ಸ್ಪರೆಂಟ್. ಕಂಪ್ಲೇಂಟ್ ಬರ್ಬೇಕಾದ್ರೂ ಟ್ರಾನ್ಸ್ಪರೆಂಟ್, ರೆಕಾರ್ಡ್ ಮಾಡೋದು ಟ್ರಾನ್ಸ್ಪರೆಂಟ್, ಕೋರ್ಟಿಗೆ ಕೊಡೋದು ಟ್ರಾನ್ಸ್ಪರೆಂಟ್, ಇನ್ವೆಸ್ಟಿಗೇಷನ್ ಟ್ರಾನ್ಸ್ಪರೆಂಟ್, ಚಾರ್ಜ್ ಶೀಟ್ ಟ್ರಾನ್ಸ್ಪರೆಂಟ್, ಎಲ್ಲವೂ ಕೂಡ ಟ್ರಾನ್ಸ್ಪರೆಂಟ್ ಇರುವುದಾಗ ಆಟೋಮೆಟಿಕ್ಲಿ ಯಾರೂ ಕೂಡ ಅದನ್ನು ಕ್ವಶನ್ ಮಾಡಿ ಬರೋಂಗಿಲ್ಲ. ಯಾಕಂದ್ರೆ 98 ಒಳಗಡೆ ಇನ್ಫಾರ್ಮೆಟಿವ್ ನಾವು ಇದು ಕೊಡ್ಬೇಕು, ಇನ್ಫಾರ್ಮೇಷನ್ ಕೊಡ್ಬೇಕು, ಏನು ಮಾಡಿದ್ವಿ ಅಂತೇಳಿ. ಅಲ್ಲಿ ಅವ್ರಿಗೆ ಒಂದು ಅವಕಾಶ, ಒಂದು ವೇಳೆ ಸರಿ ತಂಗ್ ಮಾಡಿರಲ್ಲ ಅಂದ್ರೆ ಕೋರ್ಟಿಗೆ ಹೋಗಿ ಡೈರೆಕ್ಷನ್ ತರ್ಬೋದು ನಮ್ಮೆಲ್ಲ. ಈ ರೀತಿ ಮಾಡಿಲ್ಲ ಅಥವಾ ತಮಗೇನಾದ್ರೂ ಎವಿಡೆನ್ಸ್ ಸಿಕ್ಕರೆ ಬಂದು ಕೊಡ್ಲೂಬೋದು. ಸೊ ಈ ಪಾರ್ಟಿಸಿಪೇಷನ್ ಆಫ್ ದ ವಿಕ್ಟಿಮ್ ಇನ್ ದ ಕೋರ್ಸ್ ಆಫ್ ದಿ ಇನ್ವೆಸ್ಟಿಗೇಷನ್ ಇಸ್ ಆಲ್ಸೋ ಪರ್ಮಿಟೆಡ್. ಹಂಗಿದ್ದಾಗ ಏನಾಗ್ತದೆ, ಒದ್ಲೇಕ್ ಏನಾಗಿತ್ತು, ಇನ್ವೆಸ್ಟಿಗೇಷನ್ ನಮ್ಮದು ನಮ್ಮ ಡೊಮೇನ್ ಇದು, ಡೋಂಟ್ ಇಂಟರ್ಫಿಯರ್ ಅಂತಿತ್ತು. ಆ 90 ದಿನದೊಳಗಡೆ ಅದು ಕಂಪ್ಲೇಂಟ್ ಕ್ಯಾನ್ ಕಮ್ ಆರ್ ಇನ್ಕ್ಲೂಡಿಂಗ್. ಅದಕ್ಕೆ ಮೀಡಿಯಾ ಇಸ್ ವೆರಿ ಮಚ್ ಹ್ಯಾವಿಂಗ್ ಅ ಇಂಪಾರ್ಟೆಂಟ್ ರೋಲ್ ಟು ಪ್ಲೇ. ಈಗ ನೀವು ಏನೇನು ಎವಿಡೆನ್ಸ್ ಸೆಲೆಕ್ಟ್ ಮಾಡಬೇಕು, ನೀವೇನೇನು ಟೆಲಿಕಾಸ್ಟ್ ಮಾಡ್ತಿರಲ್ಲ, ದಿ ವಿಲ್ ಬಿಕಮ್ ಎವಿಡೆನ್ಸ್ ಆನ್ ದ ಪಾರ್ಟ್ ಆಫ್ ದಿ ಇನ್ವೆಸ್ಟಿಗೇಷನ್ ಆಫೀಸರ್. ಅದಕ್ಕೆ ಉದಾಹರಣೆ ಸ್ಟಿಂಗ್ ಆಪರೇಷನ್ಸ್ ಬಗ್ಗೆ ಲಾಸ್ಟ್ ಟೈಮ್ ಹೇಳಿದೆ ನಾನು. ವೇರ್ ಎವರ್ ಸ್ಟಿಂಗ್ ಆಪರೇಷನ್ಸ್ ಆರ್ ಕಂಡಕ್ಟೆಡ್, ದ ಪರ್ಸನ್ ಹೂ ಹ್ಯಾಸ್ ಕಂಡಕ್ಟೆಡ್ ಅ ಸ್ಟಿಂಗ್ ಆಪರೇಷನ್ ಆ್ಯಂಡ್ ವಾಟ್ ಎವರ್ ದ ಮಟೀರಿಯಲ್ ಸೆಲೆಕ್ಟೆಡ್ ಡ್ಯೂರಿಂಗ್ ದ ಕೋರ್ಸ್ ಆಫ್ ಸ್ಟಿಂಗ್ ಆಪರೇಷನ್ ಆರ್ ರಿಕ್ವಾರ್ಡ್ ಟು ಅಟೆಂಡ್ ಫಾರ್ ದ ಕೋರ್ಟ್ ಆ್ಯಂಡ್ ರಿಕ್ವಾರ್ಡ್ ಟು ಪ್ರೊಡ್ಯೂಸ್ ಫಾರ್ ದ ಕೋರ್ಟ್ ಫಾರ್ ಪರ್ಪಸ್ ಆಫ್ ಪ್ರೂಫ್ ಆಫ್ ದ ಫ್ಯಾಕ್ಟ್. ಅದೇ ರೀತಿಯಲ್ಲಿ ಬರುತ್ತೆ ಎಲ್ಲೇ ನಮ್ದು ವೇನ್ ಎಸ್. ಈಗ ಸಾಹೇಬ್ ಹೇಳಿದಂಗೆ ಈಗ ವಿಕ್ಟಿಮ್ ಸೆಂಟ್ರಿಕ್ ನೋಡಿ, ವಿಕ್ಟಿಮ್ ಫೇವರ್ ನೋಡಿ ಅಂದರೆ ಯಾವುದೋ ಒಂದು ಈ ಮಹಿಳಾ ದೌರ್ಜನ್ಯಕ್ಕೆ ಒಳಗಾದಂಥ ಸಂತ್ರಸ್ತೆ ಆಗಲಿ ಅಥವಾ ಬಲಾತ್ಕಾರ ಸಂತ್ರಸ್ತೆ ಆಗಲಿ, ಶಿ ಇಸ್ ಟೆಂಪ್ರರಿಲಿ ಅವ್ರು ಪರ್ಮನೆಂಟ್ಲಿ ಡಿಸೇಬಲ್ ಆಗಿದ್ದು ಅಥವಾ ಯಾವುದೋ ಒಂದು ಮಾನಸಿಕವಾಗಿ ಪ್ರಮೋದಾಗಿದ್ದು ಅಂದರೆ, ಶಿ ನೀಡ್ ನಾಟ್ ಅಪ್ರೋಚ್ ದ ಪೊಲೀಸ್. ಜಸ್ಟ್ ಶಿ ಕಾನ್ ಕಾಲ್ ದ ಪೊಲೀಸ್ ಆಫೀಸರ್ ಆ್ಯಂಡ್ ಆಸ್ಕ್ ಟು ಕಮ್ ಆಟ್ ಹರ್. ನನ್ನ ಹತ್ರ ಬರೀ ನಾ ಸ್ಟೇಟ್ಮೆಂಟ್ ರೆಕಾರ್ಡ್ ಮಾಡ್ಬೋದು. ಅವರು ಇರ್ರೆಸ್ಪೆಕ್ಟ್ ಆಫ್ ದ ಏರಿಯಾ ಆಫ್ ದ ಜೂರಿಸ್ಡಿಕ್ಷನ್. ಆಕೆ ಈ ಉದಾಹರಣೆಗೆ ಬೀದರ್ನೊಳಗಡೆ ಒಂದು ಎಕ್ಸಾಂಪಲ್ ಆದರೆ, ಬೀದರ್ನೊಳಗಡೆ ಒಂದು ಸಂತ್ರಸ್ತೆ ಬೆಂಗಳೂರಿಗೆ ಬರ್ತಾನೆ, ಇಲ್ಲಿ ಬಂದು ತಮ್ಮ ಸಂಬಂಧಿಕರನ್ನು ಉಳ್ಕೊಂಡು ಇಲ್ಲ ಬೀದರ್ ಪೊಲೀಸರು ಫೋನ್ ಮಾಡಿ ಇಲ್ಲಿ ನೀವು ಇಲ್ಲಿ ಬಂದು ನಾ ಸ್ಟೇಟ್ಮೆಂಟ್ ರೆಕಾರ್ಡ್ ಮಾಡಿದ್ರು ಅಂದರೆ ಇಲ್ಲಿ ಬಂದು ಬರ್ಬೇಕು ಅವರು. ಇಲ್ಲಿ ಬಸನಗುಡಿ ಪಕ್ಕಕ್ಕೆ ಹೋಗು ಅಥವಾ ಸುಬ್ರಹ್ಮಣ್ಯಪುರ ಅಂತ ಹೇಳಿ ಬರಂಗಿಲ್ಲ. ಯಾವ ಟು ಕಮ್ ಡೌನ್ ಆ್ಯಂಡ್ ರೆಕಾರ್ಡ್ ಸ್ಟೇಟ್ಮೆಂಟ್ ಆ್ಯಂಡ್ ದ್ಯಾಟ್ ಸ್ಟೇಟ್ಮೆಂಟ್ ವಿಲ್ ಬಿ ರೆಕಾರ್ಡೆಡ್ ಅಂಡರ್ ಅಡಿ ವಿಡಿಯೋ.
ಆಮೇಲೆ ಅರಿ ಉಡಿ ಅಲ್ದೇ ಮತ್ತೆ ಕೋರ್ಟ್ ಮುಂದ್ಗಡೆ ಅವ್ರು ಪ್ರೊಡ್ಯೂಸ್ ಮಾಡಿ ಅಲ್ಲಿಯೂ ಅಡಿ ಉಡಿ ಆಗ್ತದೆ, ಜೊತೆಗೆ ಅಲ್ಲೊಂದು ಮ್ಯಾಚ್ ರೆಕಾರ್ಡ್ ಮಾಡ್ಕೊಳ್ತಾರೆ 164 ಅವರ್. ಸೊ ವಿಕ್ಟಿಮ್ಸ್ ಸ್ಟೇಟ್ಮೆಂಟ್ ವಿಲ್ ಬಿ ರೆಕಾರ್ಡೆಡ್ ಅಂಡರ್ ಆಡಿಯೋ ವಿಡಿಯೋ ಇನ್ ಕೇಸ್ ಆಫ್ ದ ಈಸ್ ರೇಪ್ ವಿಕ್ಟಿಮ್ ಆರ್ ದ ವಿಕ್ಟಿಮ್ ಆಫ್ ದ ವುಮನ್ ಅಟ್ರಾಸಿಟಿ ಅಂಡ್ ಹರ್ 164 ಅಂದ್ರೆ ಈ 183 ಸ್ಟೇಟ್ಮೆಂಟ್ ಅಂತ ಹೇಳಬೇಕು. 183 ಸ್ಟೇಟ್ಮೆಂಟ್ ಆಲ್ಸೋ ಬಿ ರೆಕಾರ್ಡೆಡ್ ಅಂಡರ್ ದ ಆಡಿಯೋ ವಿಡಿಯೋ ಅಂಡ್ ದಟ್ ವಿಲ್ ಬಿ ಕನ್ಸಿಡರ್ಡ್ ಆಸ್ ದ ಎಕ್ಸಾಮಿನೇಷನ್ ಚೀಫ್ ಇನ್ ಬಿಫೋರ್ ದ ಟ್ರಯಲ್. ಇಷ್ಟೆಲ್ಲ ಡೆವಲಪ್ ಮಾಡಿ ಅದನ್ನ 48 ವರ್ಷ ಕೂಡ ಕೊಡು. ಇಲ್ಲ ಅದು ಎಫ್ ಎಸ್ ಎಲ್ ಹೋಗುತ್ತಲ್ಲ, ಸಿ ಫೈನಲಿ ಇಟ್ ಗೋಸ್ ಟು ಎಫ್ ಎಸ್ ಎಲ್ ವೇರ್ ಅಥೆಂಟಿಸಿಟಿ ಬರ್ತದೆ, ನಮಗೆ ಅಥೆಂಟಿಸಿಟಿ ಬರ್ತದೆ ವೆದರ್ ಇಟ್ ಈಸ್ ಜುನೈನ ಅಥವಾ ಮಾರ್ಫ್ಡ ಅಂತ ಅದ್ರಲ್ಲಿ ಗೊತ್ತಾಗುತ್ತೆ. ಸೊ ದಟ್ ಈಸ್ ದ ಮೇನ್ ದಿಸ್ ಥಿಂಗ್. ಸಿ ಇದರಲ್ಲಿ ಇನ್ನೊಂದು ಏನಂದ್ರೆ ಈಗ ಹೊಸ ಬಿ ಎನ್ ಎಸ್ ಅಥವಾ ಬಿ ಎನ್ ಎಸ್ ಎಸ್ ಪರ್ಟಿಕ್ಯುಲರ್ಲಿ ಬಿ ಎನ್ ಎಸ್ ಎಸ್ ಯಾಕಂದ್ರೆ ತುಂಬಾ ಜಾಸ್ತಿ ಬದಲಾವಣೆಗಳಾಗಿರೋದು ಬಿ ಎನ್ ಎಸ್ ಎಸ್ ನಲ್ಲಿ ಅಂದ್ರೆ ಪ್ರೊಸೀಜರ್ ಅಲ್ಲಿ. ಆ ಪ್ರೊಸೀಜರ್ ಅಲ್ಲಿ ಏನಿತ್ತು ಅಂದ್ರೆ ಕೇಸ್ ಲಾಸ್ ತುಂಬಾ ಜಾಸ್ತಿ ಬಂದಿತ್ತು, ತುಂಬಾನೇ ಕೇಸ್ ಲಾಸ್. ಲಾಸ್ಟ್ 50-60 ಇಯರ್ಸ್ ನಾವು ಅದನ್ನು ನೋಡಿದ್ರೆ ಬಹಳಷ್ಟು ಕೋರ್ಟ್ ಗೈಡ್ಲೈನ್ಸ್ಗಳು ತುಂಬಾ ಇತ್ತು. ಫಾರ್ ಎಕ್ಸಾಂಪಲ್ ಈಗ ವಿಕ್ಟಿಮ್ ಆಫ್ ಸೆಕ್ಷುವಲ್ ಅಫೆನ್ಸಸ್, ಅದು ದೋ ಐ ಸಿ ಆರ್ ಪಿ ಸಿ ಬಹಳ ಹಳೇದಿದೆ, ಅದರಲ್ಲಿ ಸಬ್ಸ್ಟಾನ್ಷಿಯಲ್ ಆಕ್ಟ್ ಅಲ್ಲಿ ಅಂತ ಏನು ಬೇರೆ ಯಾವುದು ಅಫೆನ್ಸ್ ಇದೆ ಅದೇ ತರ ಇನ್ವೆಸ್ಟಿಗೇಷನ್ ಇದ್ದಿದ್ದು. ಬಟ್ ಕೇಸ್ ಲಾಸ್ ಅಲ್ಲಿ ಅದು ಸಪರೇಟ್ ಅಂದ್ರೆ ಬೇರೆ ತರಾನೇ ಅದು ಟ್ರೀಟ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ವಿಕ್ಟಿಮ್ ಯಾರಿದ್ದಾರೆ ಅವ್ರಿಗೆ ಸ್ಟೇಟ್ಮೆಂಟ್ ರೆಕಾರ್ಡ್ ಮಾಡ್ಬೇಕಾದ್ರೆ ಫಿಮೇಲ್ ಆಫೀಸರ್ ಯಾರನ್ನ ಬೇಕು, ಮತ್ತೆ ಯಾರಾದ್ರೂ ಬೇರೆ ಎನ್ ಜಿ ಒನವರು ಸಹ ಜೊತೆಗೆ ಬೇಕು, ಮತ್ತೆ ಇದು ಎರಡು ಜನ ಡಾಕ್ಟರ್ಗಳು ಎಕ್ಸಾಮಿನೇಷನ್ ಮಾಡಬೇಕು, ಮತ್ತೆ ಹಾಗೇನೆ ವಿತ್ ಇನ್ 24 hours ಅವ್ರದ್ದು ರಿಕ್ವೆಷನ್ ಹೋಗ್ಬೇಕು 164 ಸ್ಟೇಟ್ಮೆಂಟ್ಗೆ. ಆಲ್ ದೀಸ್ ಥಿಂಗ್ಸ್ ಆರ್ ಕೇಸ್ ಲಾಸ್ ಅಲ್ಲಿ ಬಂದಿತ್ತು, ವಿಚ್ ಹ್ಯಾಸ್ ಬಿನ್ ನೌ ಈಗ ಅದು ಸಿ ಆರ್ ಪಿ ಸಿನಲ್ಲಿ ಇನ್ಕಾರ್ಪೊರೇಟ್ ಆಗಿರುವಂಥದ್ದು. ಸೊ ಅದರಿಂದ ಏನಾಗಿದೆ ಕೇಸ್ ಲಾಸ್ ಅಲ್ಲಿ ಏನು ಆನರಬಲ್ ಸುಪ್ರೀಂ ಕೋರ್ಟ್ ಆಗಲಿ ಹೈಕೋರ್ಟ್ಸ್ನಲ್ಲಿ ಏನು ಜಜ್ಮೆಂಟ್ಗಳಿತ್ತು ಅದು ಸ್ಟ್ರೀಮ್ ಲೈನ್ ಇನ್ವೆಸ್ಟಿಗೇಷನ್ ಟು ಲಾರ್ಜ್ ಎಕ್ಸ್ಟೆಂಟ್ ಈಗ ಇದೆಲ್ಲ ಈಗ ನಮ್ಮ ಬಿ ಎನ್ ಎಸ್ ಎಸ್ ನಲ್ಲಿ ಎಲ್ಲ ಇನ್ಕಾರ್ಪೊರೇಟ್ ಆಗಿದೆ. ಸೊ ಅದರಿಂದ ಇದು ಕಾಂಪ್ರಹೆನ್ಸಿವ್ ಬಂದಿದೆ. ಈಗ ನೀವು ನೋಡಬಹುದು ಈಗ ಇಂಡಿಯನ್ ಪೆನಲ್ ಕೋಡ್ ಅಲ್ಲಿ 511 ಸೆಕ್ಷನ್ಗಳು ಇತ್ತು, ಅದು ರೆಡ್ಯೂಸ್ ಆಗಿಬಿಟ್ಟು 357 ಸೆಕ್ಷನ್ಸ್ ಆಗಿದೆ ಅಷ್ಟೇ ಈಗ. ವೇರಸ್ ಸಿ ಆರ್ ಪಿ ಸಿ ಏನಿತ್ತು ಅದು 484 ಸೆಕ್ಷನ್ ಇಂದ ಅದು ಜಾಸ್ತಿ ಮೋರ್ ದನ್ 512 ಸೆಕ್ಷನ್ಸ್ ಆಯ್ತು ಈಗ. ಸೊ ಇನ್ಫ್ಯಾಕ್ಟ್ ಅದು ಅಂದ್ರೆ ಪ್ರೊಸೀಜರ್ ಏನಿದೆ ಅದು ಸ್ವಲ್ಪ ಎಲಾಬರೇಟ್ ಆಯ್ತು ಈಗ. ಸೊ ಯಾಕೆ ಎಲಾಬರೇಟ್ ಆಯ್ತು ಅಂದ್ರೆ ಕ್ರೆಡಿಬಿಲಿಟಿ ಜಾಸ್ತಿ ಬರಬೇಕು ಅಂತ. ಅಂದ್ರೆ ಇನ್ವೆಸ್ಟಿಗೇಷನ್ ಏನಿದೆ ಇನ್ವೆಸ್ಟಿಗೇಷನ್ ಜನ ನಂಬಬೇಕು, ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಯಾಕಂದ್ರೆ ಜನ ನಂಬಬೇಕು, ನಂಬಿಕೆ ಬರಬೇಕು. ಸೊ ಅದು ಅದರ ಮೇಲೆ ಜಾಸ್ತಿ ಕ್ರೆಡಿಬಿಲಿಟಿ ಫ್ಯಾಕ್ಟರ್ ಮೇಲೆ ಜಾಸ್ತಿ ನಿರ್ಭರ ಆಗಿರೋದು.